ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನಾಲಿಗೆಗೆ ಒಳ್ಳೆ ರುಚಿ ಕೊಡುವಂತಹ ಹಾಗೂ ಅನ್ನ, ರೋಟಿ, ಚಪಾತಿ ಇವುಗಳ ಜೊತೆಗೆ ಸವಿಯಬಹುದಾದಂತಹ ಒಂದೊಳ್ಳೆ ಸೂಪರ್ ಆಗಿರುವಂತಹ ಬದನೆಕಾಯಿ ಗೊಜ್ಜನ್ನು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಮೊದಲಿಗೆ ನಾವಿಲ್ಲಿ ಬದನೆಕಾಯಿಯನ್ನು ಸುಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಜಾಲರಿಯಲ್ಲಿ ನಾಲ್ಕು ಬದನೆಕಾಯಿಗಳನ್ನು, ಅಂದರೆ ಒಂದು ಮೀಡಿಯಮ್ ಸೈಜ್ನ ಬದನೆಕಾಯಿಗಳನ್ನ ಹಾಕ್ಕೊಂಡು ಈ ರೀತಿಯಾಗಿ ಸುಟ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಗೊಜ್ಜನ್ನು, ಅಂದರೆ ಇದು ಹಳ್ಳಿ ಸ್ಟೈಲಿಯಲ್ಲಿ ಆವಾಗ ಕೆಂಡದ ಮೇಲೆ ಸುಡ್ತಾ ಇದ್ದರು, ಈಗ ಗ್ಯಾಸ್ಗಳಲ್ಲಿ ಮಾಡೋದಾಗಿರೋದ್ರಿಂದ ನಾವು ಈ ರೀತಿಯಾಗಿ ಗ್ಯಾಸ್ ಸ್ಟೌವ್ನ ಮೇಲೆ ಜಾಲರಿಯಲ್ಲಿ ಕೂಡ ಸುಟ್ಕೊಂಡು ಅದನ್ನು ಮಾಡ್ಕೋಬೋದಾಗಿದೆ. ಈ ರೀತಿಯಾಗಿ ಒಂದೊಂದೇ ಬದನೆಕಾಯಿ ಇದು ಎರಡೂ ಬದಿಯಲ್ಲೂ ಕೂಡ ಬೇಯಬೇಕಾಗತ್ತೆ. ಅದಕ್ಕೋಸ್ಕರ ಅದು ಬ್ಲ್ಯಾಕ್ ಕಲ್ಲರ್ಗೆ ಬರುವವರೆಗೂ ಕೂಡ ಈ ರೀತಿಯಾಗಿ ಸುಟ್ಕೊಳ್ಳೋದ್ರಿಂದ ಬದನೆಕಾಯಿ ಒಳಗಡೆ ಕೂಡ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ತಿರುವು ಹಾಕ್ಕೊಂಡು ಬೇಯಿಸ್ಕೊಂಡು ಹೋಗೋಣ. ಈಗ ಇದು ಕಂಪ್ಲೀಟಾಗಿ ಬೆಂದಿದೆ. ನಾವು ಈ ಬದನೆಕಾಯಿಯನ್ನು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಆ ಜಾಲರಿಗೆ ಒಂದು ಮೂರು ಟೊಮೆಟೊವನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸುಟ್ಕೋಬೇಕಾಗತ್ತೆ ನಾವು, ಇದು ಕೂಡ ಕಂಪ್ಲೀಟಾಗಿ ಸುಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ಇದನ್ನು ಎರಡು ಬದಿಯಲ್ಲೂ ಕೂಡ ಚೆನ್ನಾಗಿ ಸುಟ್ಕೊಳ್ಳೋಣ. ಅದು ಒಳಗಡೆ ಬೇಯಬೇಕು. ಆ ರೀತಿಯಾಗಿ ಇದನ್ನು ಕೂಡ ಸುಟ್ಕೊಳ್ತಾ ಹೋಗೋಣ. ಈಗ ಇದು ಆಲ್ರೆಡಿ ಇದು ಈಗ ಬೆಂದಿದೆ. ಇದನ್ನು ಕೂಡ ನಾವೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದರ ಸಿಪ್ಪೆಯನ್ನು ನಾವು ತೆಗಿಬೇಕಾಗತ್ತೆ, ಅಂದರೆ ಇದರ ಮೇಲ್ಪದರವನ್ನು ನಾವಿಲ್ಲಿ ತಕ್ಕೋಬೇಕಾಗತ್ತೆ. ನಿಧಾನವಾಗಿ ಇದರ ಮೇಲ್ಪದರವನ್ನು ನಿಧಾನವಾಗಿ ತಗೊಳ್ತಾ ಹೋಗೋಣ. ಇವಾಗ ಈ ರೀತಿಯಾಗಿ ಅದರ ಕಪ್ಪು ಏನು ನಾವು ಇದು ಸುಟ್ಟಿರೋ ಭಾಗ ಇರುತ್ತಲ್ಲ, ಅದನ್ನು ಕೂಡ ಕಂಪ್ಲೀಟಾಗಿ ಈ ರೀತಿಯಾಗಿ ರಿಮೂವ್ ಮಾಡ್ಕೊಂಡು ಹೋಗೋಣ. ಇದೇ ರೀತಿಯಾಗಿ ಎಲ್ಲ ಬದನೆಕಾಯಿಗಳದ್ದು ಕೂಡ ಮೇಲ್ಪದರವನ್ನು ನಾನಿಲ್ಲಿ ಕಂಪ್ಲೀಟಾಗಿ ತಗೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊ ಹಣ್ಣಿನ ಮೇಲ್ಪದರವನ್ನು ಕೂಡ ಈ ರೀತಿಯಾಗಿ ಕಂಪ್ಲೀಟಾಗಿ ತಗೊಳ್ತಾ ಇದ್ದೀನಿ. ಗೊಜ್ಜು ಮಾಡೋದಕ್ಕೆ ಇದು ಬೇಕಾಗಿರೋದ್ರಿಂದ, ಈ ರೀತಿ ಸುಟ್ಟಿ ಮಾಡೋದ್ರಿಂದ ಅದರ ರುಚಿನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇದನ್ನು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯನ್ನು ಇದು ಕೊಡುತ್ತೆ. ಈಗೆಲ್ಲ ಎಲ್ಲರೂ ಕೂಡ ರಿಮೂವ್ ಆಗಿದೆ. ಇದನ್ನು ಬದನೆಕಾಯಿ ಕೆಲವೊಮ್ಮೆ ಇದರಲ್ಲಿ ಹುಳುಗಳಿರೋದ್ರಿಂದ ಇದನ್ನು ನೀಟಾಗಿ ನೋಡ್ಕೋಬೇಕಾಗುತ್ತೆ ಅನಿಸುತ್ತೆ. ಸರಿಯಾಗಿ ಓಪನ್ ಮಾಡಿಬಿಟ್ಟು ಅದರ ಒಳಗಡೆ ಕಂಪ್ಲೀಟಾಗಿ ಈ ರೀತಿ ನೋಡ್ಕೊಳ್ಳೋಣ. ಈಗ ಅದನ್ನು ನಾನಿಲ್ಲಿ ಪೂರ್ತಿ ಬದನೆಕಾಯಿಯನ್ನು ಕೂಡ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲವೂ ಕೂಡ ನೀಟಾಗಿರೋದ್ರಿಂದ ನಾನು ಈ ಎಲ್ಲ ಬದನೆಕಾಯಿಯನ್ನು ಕೂಡ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಪೂರ್ತಿ ಬದನೆಕಾಯಿಯನ್ನು ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅಂದರೆ ಒಂದೊಂದು ಕಡೆ ಗಟ್ಟಿ ಪದರಗಳಿರುತ್ತೆ, ಅದೆಲ್ಲನೂ ಕೂಡ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ನಾವಿದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಹೋಗೋಣ. ಈಗ ಇದು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿ ಆಗಿದೆ ನೋಡಿ, ಈ ರೀತಿಯಾಗಿ ಕಾಣ್ತಾ ಇದೆ. ಈಗ ಕಂಪ್ಲೀಟಾಗಿ ಇದು ಆಗಿದೆ.
ನಾವಿದಕ್ಕೆ ಈಗ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ನಲ್ಲಿ ಒಂದು 2 ಸ್ಪೂನ್ನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕೋಬೇಕಾಗತ್ತೆ, ಯಾಕಂದರೆ ಇದು ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಅದು ರುಚಿನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದು ಬೆಂದಿದೆ. ಇದು ನಾನೀಗ ಹಸಿಮೆಣಸಿನಕಾಯಿಯನ್ನು ಒಂದು 5 ಹಸಿಮೆಣಸಿನಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಇದನ್ನು ಕಂಪ್ಲೀಟಾಗಿ ನಾವಿಲ್ಲಿ ಫ್ರೈ ಮಾಡಿಕೊಳ್ಳೋಣ. ಇದಕ್ಕೆ ನಾನೊಂದು 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಪೇಸ್ಟ್. ಅದು ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಹೀಗೆ ಈ ಲೆವೆಲ್ಗೆ ಬೆಂದಿದೆ ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರುವವರೆಗೂ ಕೂಡ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಗೋಲ್ಡನ್ ಕಲರ್ಗೆ ಬಂದ ನಂತರ ಇದಕ್ಕೆ ನಮ್ಮ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಈ ರೀತಿ ತಿರುಕೊಳ್ತಾ ಇದ್ದೀನಿ. ಈಗ ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಬದನೆಕಾಯಿಯನ್ನು ಹಾಗೂ ಟೊಮೆಟೊವನ್ನು ಕೂಡ ಇದರ ಜೊತೆಗೆ ಸೇರಿಸಿ ಅದನ್ನು ಕೂಡ ಇದರೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ತಿರುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಂಪ್ಲೀಟಾಗಿ ಅದನ್ನು ತಿರುಕೊಳ್ಳೋಣ. ಮಸಾಲೆ ಪೂರ್ಣವಾಗಿ ಇಲ್ಲಿ ಮಿಕ್ಸ್ ಆಗಬೇಕಾಗತ್ತೆ, ಅದಕ್ಕೋಸ್ಕರ ಮಸಾಲೆಯನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ ನಾವಿಲ್ಲಿ. ಇದು ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಈಗ ನಾವಿದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ, ಅಂದರೆ ತುಂಬ ಗಟ್ಟಿಯಾಗೋದ್ರಿಂದ ಇದಕ್ಕೆ ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಬದನೆಕಾಯಿಯನ್ನು ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರುವವರೆಗೂ ಕೂಡ ನಾವಿದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನೀರನ್ನು ಆ್ಯಡ್ ಮಾಡಿದ ನಂತರ ಈ ರೀತಿಯಾಗಿ ತಿರುಕೊಳ್ಳೋಣ. ಈ ರೀತಿಯಾಗಿ ಒಂದು 3 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದೊಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಈ ಗೊಜ್ಜು ಅನ್ನದ ಜೊತೆಗೂ ಕೂಡ ಸವಿಯಲು ಕೂಡ ಇದು ಸಿದ್ಧ ಆಗಿದೆ. ನಾವಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ. ಇದನ್ನು ತುಂಬ ಬೇಗನೆ ಮಾಡ್ಕೋಬೋದು, ಎಮರ್ಜೆನ್ಸಿ ಏನಾದರೂ ಬೇಕಾಗತ್ತೆ ಅಂತ ಅಂದರೆ ಈ ರೀತಿಯಾಗಿ ಗೊಜ್ಜನ್ನ ಮಾಡಿಕೊಂಡು ನಾವಿಲ್ಲಿ ಸವಿಬೋದಾಗಿದೆ. ನೋಡಿ ಫ್ರೆಂಡ್ಸ್, ತುಂಬ ರುಚಿ ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಸೂಪರ್ ಆ್ಯಂಡ್ ಸ್ಪೈಸಿಯಾಗಿರುವಂತಹ ಮುಳುಗಾಯಿ ಗೊಜ್ಜು ಹೇಗೆ ರೆಡಿಯಾಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹಾಗೂ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.